ಬೆಂಗಳೂರಲ್ಲೊಬ್ಬ ವಿಚಿತ್ರ ಕಳ್ಳ ಎಲ್ಲರೂ ನಗನಾಣ್ಯ ಕಳ್ಳತನ ಮಾಡಿದ್ರೆ ಈ ಕಳ್ಳನ ಟಾರ್ಗೆಟ್ ಮಾತ್ರ ಎಳ್ನೀರು ಬೆಂಗಳೂರಲ್ಲೊಬ್ಬ ವಿಚಿತ್ರ ಕಳ್ಳ ಎಲ್ಲರೂ ಕೂಡ ಹಣ ಒಡವೆ ಅಂತ ಕಳ್ಳತನ ಮಾಡಿದ್ರೆ ಈ ಕಳ್ಳನ ಟಾರ್ಗೆಟ್ ಮಾತ್ರ ಎಳ್ನೀರಂತೆ ಎಳ್ನೀರ್ ಕಳ್ಳತನ ಮಾಡುತ್ತಾ ಇದ್ದಂತ ಆಸಾಮಿಯನ್ನೇಗ ಪೊಲೀಸರು ಬಂಧಿಸಿದ್ದಾರೆ ಕಳೆದ 3 ತಿಂಗಳಿಂದ ಎಳ್ನೀರ್ ಕಳ್ಳತನ ಮಾಡುತ್ತಾ ಇದ್ದಂತೆ ಇತ ಸಾಮಾನ್ಯವಾಗಿ ಕಳ್ಳತನ ಅಂದ್ರೆ ಈ ರೀತಿಯಾಗಿ ನೋಡಿರ್ತೀವಿ ಹಣ ಒಡವೆ ಒಂದಷ್ಟು ವಸ್ತುಗಳು ಇದನ್ನೆಲ್ಲ ಕಳ್ಳತನ ಮಾಡೋದನ್ನ ನೋಡಿರ್ತೀವಿ ಆದ್ರೆ ಇಲ್ಲೊಬ್ಬ 3 ತಿಂಗಳಿಂದ ಎಳ್ನೀರ್ ಕಳ್ಳತನ ಮಾಡುತ್ತಿದ್ದಂತೆ ಅದು ರಾತ್ರಿ ವೇಳೆ ರಸ್ತೆ ಬದಿಯ ಎಳ್ನೀರ್ ಅಂಗಡಿಗಳಲ್ಲಿ ಇದನ್ನ ಕಳ್ಳತನ ಮಾಡುತ್ತಾ ಇದ್ದಂತೆ ಇತ ಆಸಾಮ ಸುಮಾರು 3 ತಿಂಗಳಿಂದ ಈ ರೀತಿಯಾಗಿ ಕಳ್ಳತನ ಮಾಡುತ್ತಿದ್ದ ಅನ್ನುವಂತ ಆರೋಪ ಕೇಳಬಂದಿದೆ ಅದು ಕೂಡ 1150 ಎಳ್ನೀರನ್ನ ಆರೋಪಿ ಮೋಹನ್ ಕದ್ದಿದ್ದಂತೆ ಸಿಸಿಟಿವಿ ಗಳ ಪರಿಶೀಲನೆಯನ್ನ ನಡೆಸಿ ಈಗ ಆತನನ್ನ ಬಂಧಿಸಲಾಗಿದೆ ಬಂಧಿತನಿಂದ ಎಳ್ನೀರ್ ಸೇರಿ ಸುಮಾರು 8 ಲಕ್ಷ ಮೌಲ್ಯದ ಒಂದು ಕಾರು ಹಾಗೆ ರಾಯಲ್ ಎನ್ಫೀಲ್ಡ್ ಬೈಕ್ ನ ಪೊಲೀಸರು ವಶಕ್ಕೆ ಪಡೆಕೊಂಡಿದ್ದಾರೆ ತನಿಖೆ ವೇಳೆ ಎಳ್ನೀರ್ ಕಳ್ಳತನ ಕಳ್ಳನ ಜೂಜಾಟ ಈಗ ಬೆಳಕಿಗೆ ಬಂದಿರೋದು ಆನ್ಲೈನ್ ನಲ್ಲೂ ಕೂಡ ರಮ್ಯಾಡಿ ಲಕ್ಷ ಲಕ್ಷ ಹಣವನ್ನ ಕಳೆದುಕೊಂಡಿದ್ದಂತೆ ಇತ ಸಾಲ ಜಾಸ್ತಿ ಆಗಿದ್ರಿಂದ ಎಳ್ನೀರ್ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ದ ಅನ್ನುವಂತದ್ದು ಗೊತ್ತಾಗ್ತಾ ಇದೆ ಪ್ರತಿದಿನ ಕಾರ್ ಬಾಡಿಗೆಗೆ ಪಡೆಯೋದಂತೆ ಎಳ್ನೀರ್ ಕಳ್ಳತನ ಮಾಡೋದಂತೆ ಈ ಹಿಂದೆ ಎಳ್ನೀರು ವ್ಯಾಪಾರಿ ಆಗಿದ್ದಂತ ಆರೋಪಿ ಮೋಹನ್ ಈಗ ಫ್ರೀ ಟೈಮ್ ನಲ್ಲಿ ರಮ್ಯಾಡಿ ಲಕ್ಷ ಲಕ್ಷ ಸಾಲ ಮಾಡ್ಕೊಂಡಿದ್ದಂತೆ ಸೋ ಅದಾದ ಮೇಲೆ ಟ್ಯಾಕ್ಸಿ ಬಿಟ್ಟು ರಾತ್ರಿ ವೇಳೆ ಎಳ್ನೀರ್ ಕಳ್ಳತನ ಕಿಳಿದಿದ್ದ ಸೋ ಕದ್ದ ಎಳ್ನೀರ್ ಮಾರಾಟಕ್ಕೆ ಪರ್ಮನೆಂಟ್ ಕಸ್ಟಮರ್ ನು ಕೂಡ ಆಯ್ತ ರೆಡಿ ಮಾಡ್ಕೊಂಡಿದ್ದಂತೆ ಅಂದ್ರೆ ಎಳ್ನೀರ್ ವ್ಯಾಪಾರಿಗೆ ಮದ್ದೂರ್ ಎಳ್ನೀರ್ ಅಂತ ಹೇಳಿ ಮಾರಾಟ ಮಾಡಿ ಹೋಗ್ತಾ ಇದ್ದಂತೆ ಸುಮಾರು 100 ರಿಂದ 150 ಎಳ್ನೀರನ್ನ ಕದ್ದು ಮಾರಾಟ ಮಾಡಿದ್ದಂತೆ ಈತ ತಮಿಳುನಾಡು ಮೂಲದವನು ಅನ್ನುವಂತದ್ದು ಗೊತ್ತಾಗ್ತಾ ಇದೆ ಮಡಿವಾಳದಲ್ಲಿ ವಾಸವಾಗಿದ್ದಂತೆ ಇನ್ನು ಎಳ್ನೀರ್ ಕಳ್ಳತನ ಮಾಡ್ತಾ ಇದ್ದಂತ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ ಇದಿಷ್ಟುವರೆಗಿನ ಪ್ರಮುಖ ಸುದ್ದಿ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ